ಪರಿಷತ್ ಅಖಾಡದಲ್ಲಿ ಯಾರು ಸ್ಟ್ರಾಂಗ್ ಯಾರು ವೀಕ್ ಒಳ ಮುನಿಸು ಭಿನ್ನಮತ ಜಗಳ ಚಾಲೆಂಜ್ ಎಲ್ಲೆಲ್ಲಿ ಹೇಗಿದೆ ಗೆಲುವಿನ ಲೆಕ್ಕಾಚಾರ ಪರಿಷತ್ ಫೈಟ್ ನ್ಯೂಸ್ 18 ನಲ್ಲಿ ಗ್ರೌಂಡ್ ರಿಪೋರ್ಟ್ ವಿಧಾನ ಪರಿಷತ್ ಚುನಾವಣೆ ರಾಜ್ಯದಲ್ಲಿ ರಂಗೇರಿರುವಂತದ್ದು 20 ಕ್ಷೇತ್ರಗಳ 25 ಸ್ಥಾನಗಳಿಗೆ ನಡೆಯತಾ ಇರುವಂತ ಒಂದು ದೊಡ್ಡ ವಿಧಾನ ಪರಿಷತ್ ಚುನಾವಣೆ ಇದು ರಂಗೇರಿದೆ ಪರಿಷತ್ ಚುನಾವಣಾ ಅಖಾಡ ಮೂರು ಪಕ್ಷಗಳಲ್ಲೂ ಕೂಡ ಅಷ್ಟೇ ಇನ್ನ ಒಂದು 20 ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಅದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಇರುವಂತದ್ದು ಇನ್ನ ಸ್ಥಳೀಯ ಸಂಸ್ಥೆಗಳಿಂದ ಪರಿಷತ್ಗೆ ಆಯ್ಕೆ ಆಗುವಂತ ವಿಚಾರ ಸಂಬಂಧಪಟ್ಟಂತೆ ಮೂರು ಪಕ್ಷಗಳ ನಡುವೆ ಯಾವ್ಯಾವ ರೀತಿಯಾಗಿ ಫೈಟ್ ಇದೆ ಯಾವ್ಯಾವ ಕ್ಷೇತ್ರದಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ಹೋಗ್ತೀನಿ ಎಲ್ಲೆಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ಸ್ಟ್ರಾಂಗ್ ಇದ್ದಾರೆ ಎಲ್ಲೆಲ್ಲಿ ಯಾವ ಅಭ್ಯರ್ಥಿ ಗೆಲ್ಲಬಹುದಾದಂತ ಚಾನ್ಸಸ್ ಗಳು ಹೆಚ್ಚಿದೆ ಅನ್ನೋದ್ರ ಬಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತೀವಿ ಮೂರು ಪಕ್ಷಕ್ಕೂ ಕೂಡ ಸಾಕಷ್ಟು ಪ್ರತಿಷ್ಠೆಯ ಕಣವಾಗಿರುವಂತದ್ದು ಜೆಡಿಎಸ್ ಒಂದು ಆರ್ ಕ್ಷೇತ್ರದಲ್ಲಿ ಸಾಕಷ್ಟು ಪೈಪೋಟಿಯನ್ನು ಕೊಡ್ತಾ ಇದೆ ಇನ್ನು ಉಳಿದಂತ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಫೈಟ್ ಇರುವಂತದ್ದು ಅದರ ಜೊತೆಗೆ ಕೆಲವೊಂದು ಕ್ಷೇತ್ರಗಳಲ್ಲಿ ಈ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಪಕ್ಷೇತರ ಅಭ್ಯರ್ಥಿಗಳು ಹಾಗೆ ಕಾಂಗ್ರೆಸ್ ಅಥವಾ ಬಿಜೆಪಿಯ ಬಂಡಾಯ ಅಭ್ಯರ್ಥಿಗಳು ಕಂಟಕವಾಗಿ ಪರಿಣಮಿಸಿದ್ದಾರೆ ಗೆಲುವಿನ ನಿಟ್ಟಿನಲ್ಲಿ ನಾ ಪರಿಷತ್ನಲ್ಲಿ ಕುತೂಹಲವನ್ನ ಮೂಡಿಸಿರುವಂತದ್ದು ಸಾಕಷ್ಟು ಕ್ಷೇತ್ರಗಳು ಅದರಲ್ಲೂ ತುಂಬಾ ಸ್ಪೆಷಲಿ ಸಾಕಷ್ಟು ಕುತೂಹಲ ಕೆರೆ ಮಾಡ್ಕೊಟ್ಟಿರುವಂತದ್ದು ಅಂದ್ರೆ ಬೆಳಗಾವಿ ಕ್ಷೇತ್ರ ಹಾಗೆ ಮೈಸೂರು ಬೆಂಗಳೂರು ಕೊಡಗು ಈ ನಾಲ್ಕು ಕ್ಷೇತ್ರಗಳಂತೂ ಟಫ್ ಫೈಟ್ ಏರ್ಪಟ್ಟಿದೆ ಬೆಳಗಾವಿ ದ್ವಿಸದಸ್ಯ ಇರುವಂತ ಕ್ಷೇತ್ರ ಮೈಸೂರು ಕೂಡ ಅಷ್ಟೇ ದ್ವಿಸದಸ್ಯ ಇರುವಂತ ಕ್ಷೇತ್ರ ಅದು ನಾ ಬೆಂಗಳೂರು ಕೊಡಗಿನಲ್ಲೂ ಕೂಡ ಟಫ್ ಫೈಟ್ ಏರ್ಪಟ್ಟಿರುವಂತದ್ದು ಮೂರು ಪಕ್ಷಗಳಿಗೂ ಕೂಡ ಪ್ರತಿಷ್ಠೆಯಾಗಿದೆ ಪರಿಷತ್ ಚುನಾವಣೆ ಮೂರು ಪಕ್ಷಗಳಿಗೂ ಈ ಒಂದು ಪರಿಷತ್ ಚುನಾವಣೆ ಪ್ರತಿಷ್ಠೆಯಾಗಿ ಪರಿಣಮಿಸಿರುವಂತದ್ದು ಅದರಲ್ಲೂ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಸ್ಪೆಷಲಿ ಬಿಜೆಪಿಗಂತೂ ಈ ಬಾರಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದು ತಾವು ಬಹುಮತವನ್ನು ಸಾಬೀತು ಮಾಡಿಕೊಂಡು ಒಂದು ರೀತಿಯಾಗಿ ಗೆದ್ದು ಬೀಗುವಂತ ಹುಮ್ಮಸ್ಸಿನಲ್ಲಿದ್ದಾರೆ ಕಾಂಗ್ರೆಸ್ ಬಿಜೆಪಿಗೆ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ಏನೇನೆಲ್ಲ ಪ್ಲಾನ್ ಮಾಡಬಹುದು ಅದೆಲ್ಲವನ್ನೂ ಕೂಡ ಮಾಡಿರುವಂಥದ್ದು ಜೆಡಿಎಸ್ ಒಂದು ಕಡೆ ಅಸ್ತಿತ್ವದ ಪ್ರಶ್ನೆ ಎದುರಾಗಿರುವಂತ ಹಿನ್ನೆಲೆಯಲ್ಲಿ ನಾವು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದ್ದೇವೆ ಸ್ಥಳೀಯ ನಾಯಕರು ಎಷ್ಟು ಮಟ್ಟಿಗೆ ನಮಗೆ ಬೆಂಬಲಕ್ಕೆ ನಿಂತಿದ್ದಾರೆ ನಮ್ಮ ಪ್ರಮುಖ ಕ್ಷೇತ್ರಗಳಲ್ಲಿ ಅನ್ನೋದಕ್ಕೂ ಕೂಡ ಇದು ದಿಕ್ಸೂಚಿ ಆಗಲಿದೆ